ರೈತರು ಬೆಳೆ ಬೆಳಿತಾರೆ ಆದ್ರೆ ರೈತರು ಬೆಳೆಯೋದಕ್ಕೆ ಸಬ್ಸಿಡಿ ಗಿಬ್ಸಿಡಿ ಅಂತಾನ ಸರ್ಕಾರ ಕೊಡುತ್ತೆ ಆದ್ರೆ ಬೆಳೆದ ಮೇಲೆ ಅದನ್ನ ಮಾರ್ಕೆಟ್ ಮಾಡೋದು ಯಾವ ರೀತಿಯಪ್ಪ ಅನ್ನೋದರ ಬಗ್ಗೆ ಸರ್ಕಾರ ಒಂದಷ್ಟು ತಲೆಕೆಡಿಸಬೇಕು ಆ ರೀತಿ ನೋಡೋದಾದ್ರೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಕೃಷಿ ಇಲಾಖೆಯಿಂದ ಅಂದ್ರೆ ಕೃಷಿ ಕಾಲೇಜುಗಳು ಅಗ್ರಿಕಲ್ಚರ್ ಕಾಲೇಜುಗಳಿಂದ ಒಂದಷ್ಟು ಮಾಹಿತಿಗಳು ನಮಗೆ ಸಿಗುತ್ತೆ ನಿನ್ನೆ ಒಂದು ಕೆವಿಕೆ ದಾವಣಗೆರೆದು ತರಳಕೊಳ್ಳು ಕೃಷಿ ಕೇಂದ್ರ ಅದರಲ್ಲಿ ಒಂದು ಸೆಮಿನಾರ್ ಇತ್ತು ಆ ಸೆಮಿನಾರ್ ನ ಅಟೆಂಡ್ ಮಾಡಿದೆ ನಿನ್ನೆ ಆ ಸೆಮಿನಾರ್ ನಲ್ಲಿ ಒಬ್ರು ವೆಂಕಟ ರೆಡ್ಡಿ ಟಿಎನ್ ವೆಂಕಟ ರೆಡ್ಡಿ ಅಂತ ಹೇಳಿ ಅವರು ಜಿಕೆವಿಕೆ ಲೆಕ್ಚರ್ ಉಪಾಧ್ಯಾಯರು ಅಂದ್ರೆ ಈಗ ರಿಟೈರ್ಡ್ ಆಗಿದ್ದಾರೆ ಆದರೂ ಕೂಡ ಗೆಸ್ಟ್ ಲೆಕ್ಚರ್ ಆಗಿದ್ದಾರಂತೆ ಅವರು ಮಾರ್ಕೆಟ್ ತಜ್ಞರು ಅವರು ಕೆವಿಕೆ ಒಂದು ಆನ್ಲೈನ್ ಏನು ಪ್ರೋಗ್ರಾಮ್ ಮಾಡಿದ್ರು ಸಂಬಂಧ ರೈತರು ಮತ್ತೆ ತಜ್ಞರ ನಡುವಿನ ಸಂವಾದ ಇತ್ತಲ್ಲ ಅದರಲ್ಲಿ ಅವರು ಮಾರುಕಟ್ಟೆ ಬಗ್ಗೆ ಮಾತಾಡ್ತಿದ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು ರೈತರಿಗೆ ಏನು ಯಾವ್ಯಾವೆಲ್ಲ ಪ್ಲಾನ್ ಮಾಡಬಹುದು ರೈತರು ಅನ್ನೋದ್ರ ಬಗ್ಗೆ ಹೇಳಿದ್ರು ನಾನು ಆ ವಿಡಿಯೋನ ಆಕ್ಚುಲಿ ಗೂಗಲ್ ಮೀಟ್ ಅಲ್ಲಿ ನಾನು ಅಟೆಂಡ್ ಆಗಿದ್ದೆ ಅದನ್ನ ರೆಕಾರ್ಡ್ ಮಾಡಿಕೊಂಡು ನಂದು ಕರ್ನಾಟಕ ಹೆಡ್ಲೈನ್ಸ್ ಅಂತ ಏನ್ ಚಾನಲ್ ಇದೆ ಆ ಚಾನಲ್ ಅಲ್ಲಿ ಸಂಪೂರ್ಣವಾಗಿ ಅಂದ್ರೆ ಒನ್ ಅವರ್ ಇದೆ ಪಾರ್ಟ್ ಮಾಡಿ ಒಂದು ಅರ್ಧ ಗಂಟೆ ಪಾರ್ಟ್ ಮಾಡಿ ಎರಡು ವಿಡಿಯೋನ ಹಾಕಿದ್ದೀನಿ ಕಬ್ಬು ಬೆಳೆಗಾರರಿರ್ಬೋದು ಭತ್ತ ಬೆಳೆಗಾರರಿರ್ಬೋದು ಮಾವು ಬೆಳೆಗಾರರಿರ್ಬೋದು ಹಿಂಗೆ ಅವರು ಆಕ್ಚುಲಿ ದಾವಣಗೆರೆ ಡಿಸ್ಟಿಕ್ ಅನ್ನ ಗಮನದಲ್ಲಿ ಇಟ್ಕೊಂಡು ಅಲ್ಲೇ ಏನು ಕೃಷಿ ಕಾಲೇಜ್ ಇದೆ ಅಗ್ರಿಕಲ್ಚರ್ ಅವರು ಏನ್ ಹೇಳಿದ್ರು ಅದ್ರ ಮೇಲೆ ಇವರು ಅಲ್ಲೇ ರೈತರಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟರು ಅದು ಹಂಗಂತ ಹೇಳಿ ಭತ್ತ ಬೆಳೆಯೋದು ಅಲ್ಲಷ್ಟೇ ಅಲ್ಲ ಬೇರೆ ಕಡೆನೂ ಬೆಳೀತಾರೆ ಕಬ್ಬನ್ನು ಬೇರೆ ಕಡೆನೂ ಬೆಳೀತಾರೆ ಮಾವನ್ನ ಬೇರೆ ಕಡೆನೂ ಬೆಳೀತಾರೆ ಹಂಗ ಉದಾಹರಣೆಗೆ ಅವ್ರು ಕೊಡ್ತಾ ಇದ್ದಿದ್ದು ಶ್ರೀನಿವಾಸಪುರದಲ್ಲಿ ರೈತರ ಒಂದು 100-100 ಜನ ರೈತರು ಸೇರ್ಕೊಂಡು ಒಂದು ಫಾರ್ಮರ್ ಕಂಪನಿ ಮಾಡಿದ್ದಾರೆ ಅಂತ ಆ ಕಂಪನಿ ಅಂತ ಯಾವ ರೀತಿ ಅವರು ಈಗ ಈ ಲಾಕ್ಡೌನ್ ಟೈಮ್ ಅಲ್ಲಿ ಯಾವ ರೀತಿ ಅವ್ರು ಸೇಲ್ ಮಾಡಿದ್ರು ಅದನ್ನೊಂದು ಉದಾಹರಣೆ ಕೊಟ್ಟರು ಅಲ್ಲಿ ಅಂದ್ರೆ ದಾವಣಗೆರೆ ರೈತರಿಗೆ ಅವನ್ನ ಒಬ್ಬರು ರೈತರು ಬೆಳೆದಿರೋ ಅಂತದನ್ನ ಯಾವ್ಯಾವ ರೀತಿಯಾಗೆಲ್ಲ ಸೇಲ್ ಮಾಡಬಹುದು ಅಂತ ಅವರು ಅಪಾರ್ಟ್ಮೆಂಟ್ ಗೆಲ್ಲ ಹೋಗಿ ಬಾಕ್ಸ್ ಬಾಕ್ಸ್ ಮಾಡಿ ಆ ಕಂಪನಿಯಿಂದ 3 ಕೆಜಿ ಬಾಕ್ಸ್ ಮಾಡಿ ಮಾವಿನ ಹಣ್ಣುಗಳನ್ನ ಅವನ್ನ ಅಪಾರ್ಟ್ಮೆಂಟ್ ಗಳಿಗೆಲ್ಲ ಹೋಗಿ ಸೇಲ್ ಮಾಡ್ತಾ ಇದೀವಿ ಅಂತಂದ್ರು ಇವತ್ತು ಬಂದಿದ್ರು ಅದನ್ನ ನಾನು ತಗೊಂಡೆ ನಿನ್ನೆ ಹೇಳಿದ್ರು ಅವರು ಸಂಡೆ ಸಾಟರ್ಡೆ ಸಂಡೆ ಹೋಗಿ ಸೇಲ್ ಮಾಡಕ್ ಬರ್ತೀವಿ ನಿಮ್ಮ ಅಪಾರ್ಟ್ಮೆಂಟ್ ಗೆ ಅಂತ ಅದೇ ರೀತಿ ಇವತ್ತು ನಮ್ಮ ಅಪಾರ್ಟ್ಮೆಂಟ್ ಗೆ ಬಂದಿದ್ರು ಇವತ್ತು ಸಿಕ್ಕಿದ್ರು ಪಾಪ ಅವರು ಕೂಡ ಆ ರೈತರ ಜೊತೆಗೆ ಮತ್ತೆ ಈ MBA ಸ್ಟೂಡೆಂಟ್ಸ್ ಗಳನ್ನು ಕೂಡ ಕರ್ಕೊಂಡು ಬಂದು ಇವತ್ತು ಸೇಲ್ ಮಾಡ್ತಾ ಇದ್ರು ನಾನು ತಗೊಂಡ್ ಬಂದೆ ಮ್ಯಾಂಗೋಸ್ ತೋರಿಸಿ ಮ್ಯಾಂಗೋಸ್ ನೋಡೋದಾದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ನ್ಯಾಚುರಲ್ ನ್ಯಾಚುರಲ್ ಆಗಿ ಹಣ್ಣು ಮಾಡಿರೋದು ಈಗ ಮಾರ್ಕೆಟ್ ಗೆ ಹೋದ್ರೆ ಒಳ್ಳೆ ಕಲರ್ ಫುಲ್ ಕೆಂಪ್ ಕೆಂಪು ಕಾಣ್ತವೆ ನಿನ್ನೆ ಅವ್ರು ಹೇಳಿದ್ರು ಅದನ್ನೇ ಅದೇ ಮತ್ತನ ಕೆಂಪ್ ಕೆಂಪು ಕಾಣ್ತವೆ ಒಳ್ಳೆ ಕೆಮಿಕಲ್ ಹಾಕಿ ಹಣ್ಣು ಮಾಡಿರ್ತಾರೆ ಬಟ್ ಇದು ಇವ್ರು ರೈತರಿಂದಲೇ ಅವರೇ ನೇರವಾಗಿ ಅಂದ್ರೆ ಒಂದು ನ್ಯಾಚುರಲ್ ಆಗಿ ಹಣ್ಣು ಮಾಡಿರೋಂತ ಹಣ್ಣುಗಳು ಅಂತ ಹೇಳಿ ಹೇಳಿದ್ರು ಅದಕ್ಕೆ ತಗೊಂಡ್ ಬಂದು ಬಟ್ ಅದರಲ್ಲಿ ಒಂದು ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ಆ ವಿಡಿಯೋ ನೀವು ನೋಡಿದ್ರೆ ಎರಡು ವಿಡಿಯೋನ ಸಾಕಷ್ಟು ಒಂದು ಅನುಭವ ಸಿಗುತ್ತೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಚೆನ್ನಾಗಿ ಮಾತಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನು ಏನೇನು ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ಸಿಗಕ್ ಸಾಧ್ಯ ಇದೆ ಅಷ್ಟೊಂದು ಇನ್ಫಾರ್ಮೇಶನ್ ಆಗ್ತಾ ಹೋಗ್ತೇನೆ ಇವತ್ತು ಸದ್ಯಕ್ಕೆ ಕರ್ನಾಟಕ ಹೆಡ್ಲೈನ್ಸ್ ಅಲ್ಲಿ ಹಾಕಿದ್ದೀನಿ ನೀವು ನೋಡಿ ಅದ್ರ ಜೊತೆಗೆ ಇಲ್ಲಿ ಬ್ಲಾಕ್ಸ್ ಅಲ್ಲಿ ಏನೇನು ತಗೊಂಡೆ ಅದ್ ಯಾವ್ದು ಮಾವಿನ ಅಂತ ಎಲ್ಲ ಹಾಕಿದೀನಿ ಅಂದ್ರೆ ಚೆನ್ನಾಗಿರೋಂಥವನ್ನ ಸೆಲೆಕ್ಟ್ ಅನ್ನೋದನ್ನ ಎಲ್ಲ ಹಾಕಿ ಕೊಟ್ಟಿದ್ದಾರೆ ಮತ್ತೆ ನಿಮ್ಗೆ ಇನ್ನೊಂದು ಇಲ್ಲಿ ಅವ್ರು ಮಾಡ್ತಿರೋದು ಇದನ್ನ ಫುಲ್ ಅಂಡ್ ಸೇಲ್ ಮಾಡಿರಲ್ಲ ನಿಮಗೆ ಅದರೊಳಗೆ ಯಾವ್ದಾರ ಒಂದು ಕೆಟ್ಟ ಚಾನ್ಸ್ ಇದ್ರೊಳಗಿರೋದ್ರ ಒಂದು ಚೇಂಜ್ ಮಾಡಿಸ್ಬೇಕು ಅಂದ್ರು ಚೇಂಜ್ ಮಾಡಿ ಕೊಟ್ರು ಚೆನ್ನಾಗಿತ್ತು ಒಳ್ಳೆ ಐಡಿಯಾ ಬಟ್ ಅವರು ರೈತರ ಸಲುವಾಗಿ ಅವ್ರು ಆಕ್ಚುಲಿ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಅವರೇ ಬಂದು ನಿಂತು ಮುಂದೆ ಅವರು ಬಂದಿದ್ರು ಇವತ್ತು ಕೂಡ ಜೊತೆಗೆ ಒಂದ್ 4-5 ಜನ ಸ್ಟೂಡೆಂಟ್ಸ್ ಇದ್ರು ಸೇಲ್ ಮಾಡೋದಕ್ಕೆ ಇದನ್ನ ಕೊಟ್ರು ಹಂಗಾಗಿ ಈ ಟೈಪ್ ಪ್ರಯತ್ನಗಳನ್ನ ರೈತರು ಮಾಡ್ಬೇಕು ಅಂತಿದೆ ಯಾರೋ ಒಬ್ರು ಮಧ್ಯದಲ್ಲಿ ಕೊಡೋದಕ್ಕಿಂತ ಬ್ರ್ಯಾಂಡ್ ಹುಟ್ಟಾಕೋದು